ಶ್ರೀ ಆರ್ ಗುಂಡೂರಾವ್ ಫೌಂಡೇಶನ್ ವತಿಯಿಂದ ಕೋವಿಡ್ 19 ಸಾಂಕ್ರಾಮಿಕ ರೋಗದಿಂದ ಮೃತಪಟ್ಟ 25 ಕುಟುಂಬಸ್ಥರಿಗೆ ತಲಾ 10,000 ಸಹಾಯಧನ ಮತ್ತು 500 ವಿಕಲಚೇತನರಿಗೆ ದಿನಸಿ ಕಿಟ್ ವಿತರಿಸಲಾಯಿತು. ಸಮರ್ಥನಹ ಅಂಗವಿಕಲರ ಸಂಸ್ಥೆಯ ಸಹಯೋಗದಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ಕಚೇರಿಯಲ್ಲಿ ಕಾರ್ಯಕ್ರಮ ನೆರವೇರಿತು. ಶಾಸಕರಾದ ದಿನೇಶ್ ಗುಂಡೂರಾವ್ ರವರು, ಬ್ಲಾಕ್ ಅಧ್ಯಕ್ಷರಾದ ಸರವಣ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು. ಓಕೆ, 400 ಚಿಲ್ಲರೆ ಕಿಟ್ ಅನ್ನು ಕೊಟ್ಟಿದ್ದೀವಿ. ಒಟ್ಟಾರೆ ಸುಮಾರು ಈಗ ಆವಾಗಲೇ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ ಒಂದು 20,000 ಕಿಟ್ ಅನ್ನು ಕೊಟ್ಟಿದ್ದೀವಿ ಅಲ್ವಾ ಬೆಂಗಳೂರಲ್ಲಿ. ಎಲ್ಲ ಬೆಂಗಳೂರು 1,00,000 ಯಾರು ಚಾಚಿದ್ರು ಸರ್? ನಮಗೆ ಸುಮಾರು ಕಾರ್ಪೊರೇಟ್ ಕಂಪನೀಸು ಮುಂದೆ ಬಂದು ಕೊಡ್ತಾ ಇದ್ದಾರೆ. ನಾವು ಅವ್ರನ್ನ ಹೋಗಿ ಕೇಳ್ತಾ ಇದ್ದೀವಿ, ಈ ಥರ ಸಂದರ್ಭ ಇದೆ, ದಯವಿಟ್ಟು ಸಹಾಯ ಮಾಡಿ ಅಂತ. ಸೊ ಸುಮಾರು ಕಾರ್ಪೊರೇಟ್ ಕಂಪನಿಯವರು ನಮಗೆ ಬಂದು ಡೈರೆಕ್ಟಾಗಿ ಕೊಡಿ ಅಂತ ಕೊಡ್ತಾರೆ. ವಿ ಆರ್ ಜಸ್ಟ್ ಫೆಸಿಲಿಟೇಟರ್, ನಾವು ಅವ್ರ ಕಡೆಯಿಂದ ತಗೊಳ್ತೀವಿ ಇದನ್ನು. ಅವ್ರಿಗೆ ತಲುಪಿಸೋ ಯಾರಿಗೆ ಅವಶ್ಯಕತೆ ಇದೆ ಅದನ್ನು ತಲುಪಿಸ್ಲಿಕ್ಕೆ ಕೆಲಸ ಮಾಡಿ. ರಾಜ್ಯ ಸರ್ಕಾರದ ಸೌಲಭ್ಯಗಳು ಸಿಕ್ಕಿತ್ತೇನ? ಹೌದು, ನಮ್ಮದು ರಾಜ್ಯ ಸರ್ಕಾರದಿಂದ ನಾವು 100 ಮಕ್ಕಳಿಗೆ, 100 ಬುದ್ಧಿಮಾಂದ್ಯತೆ ಇರತಕ್ಕಂಥ ಮಕ್ಕಳಿಗೆ, ಇಂಟೆಲೆಕ್ಚುಯಲಿ ಇಂಪೇರ್ಡ್ ಮಕ್ಕಳಿಗೆ ಶಾಲೆಯನ್ನು ನಡೆಸ್ತೀವಿ. ಅದು ಗ್ರ್ಯಾಂಟ್ ಇನ್ ಏಡ್ ಸ್ಕೀಮಲ್ಲಿ ಸರ್ಕಾರ ಕೊಡುತ್ತೆ. ಅದಕ್ಕೆ ಈಗ ಈಗಾಗಲೇ ನಾವು ಭಾಳ ದಿವಸಗಳಿಂದ ನಮ್ಮ ಜನರಿಗೆ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅದೆಲ್ಲ ಮಾಡುವಂಥ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಇವತ್ತು ವಿಶೇಷವಾಗಿ ನಮ್ಮ ಸಂಭ್ರಮಣ ಸಮರ್ಥನ ಟ್ರಸ್ಟ್ನವರು, ಸಮರ್ಥನ ಟ್ರಸ್ಟ್ನವರು ಇವತ್ತು ಅವರ ಒಂದು ಭಾಳ ಗಮನ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ವಿಕಲಚೇತನರಿಗೆ, ಅಂಥ ಒಂದು ಮಕ್ಕಳಿಗೆ ಕುಟುಂಬಗಳಿಗೆ ಸಹಾಯ ಮಾಡಬೇಕು ಅಂತ. ಸೊ ಅವರು ನಾವೆಲ್ಲ ಗುರುತಿಸಿ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ಯಾಕಂದರೆ ಅದು ಸರಿಯಾದ ವ್ಯಕ್ತಿಗಳು ಸೇರಬೇಕು ಅಂತ ಉದ್ದೇಶದಿಂದ ನಾವೆಲ್ಲ ಗುರುತಿಸಿ ಇವತ್ತು ಅವ್ರನ್ನೆಲ್ಲ ಕರೆಸಿ ಇದು ಎರಡು ಕಡೆ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಅವ್ರಿಗೆ ಪ್ರತ್ಯೇಕವಾಗಿ ಈ ರೇಷನ್ ಫುಡ್ ಕಿಟ್ಗಳನ್ನು ಕೊಡಿಸ್ತಾ ಇದ್ದೀವಿ. ಮತ್ತು ಅವ್ರಿಗೆ ಲಸಿಕೆಗಳು ಯಾರು ತೊಗೊಂಡಿಲ್ಲ ಅವ್ರಿಗೆಲ್ಲರೂ ಕೂಡ ಲಸಿಕೆ ತೊಗೊಳ್ಳೋದಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿಗೆ ನಮ್ಮ ಆರ್ಗುಂಡರ ಫೌಂಡೇಶನಿಂದನೂ ನಮ್ಮ ಕ್ಷೇತ್ರದಲ್ಲಿ ಸುಮಾರು 170-180 ಜನ ಏನು ಮೃತಪಟ್ಟಿದ್ದಾರೆ, ಆ ಎಲ್ಲ ಮನೆಗಳಿಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ಸಿನ ನಾವೆಲ್ಲ ಕಾರ್ಯಕರ್ತರು ನಮ್ಮ ಮತ್ತು ನಾವೆಲ್ಲ ಹೋಗಿ ಭೇಟಿ ಕೊಟ್ಟು ಅವ್ರಿಗೆ ಯಾರು ಕಷ್ಟದಲ್ಲಿದ್ದಾರೆ ಕುಟುಂಬಗಳಿಗೆ ಅವ್ರಿಗೆ ನೋಡ್ಕೊಂಡು 10,000 20,000 ಈ ಥರ ಅವರಿಗೆ ನಾವು ಸಹಾಯ ಮಾಡ್ತಕ್ಕಂಥ, ಒಂದು ಕಡೆ ಸರ್ಕಾರದಿಂದನೂ ಸಹಾಯ ಮಾಡ್ತಾ ಇದ್ದಾರೆ. ಅದು ಎಷ್ಟು 1,00,000 ಅಂತ ಕೊಡ್ತಕ್ಕಂಥ ಯಾರು ಬಡ ಕುಟುಂಬಗಳು BPL ಕಾರ್ಡ್ ಇರೋರಿಗೆ ಕೊಡ್ತಾ ಇದ್ದಾರೆ. ನಾವು ಕೂಡ ನೋಡಿಕೊಂಡು ಅವ್ರಿಗೆಲ್ಲ ಬೇರೆ ಏನೇನು ಸಹಾಯ ಇದ್ದರೆ ಸಾಂತ್ವನವನ್ನು ಹೇಳಿ ಸಹಾಯ ಮಾಡ್ತಕ್ಕಂಥ ಇವತ್ತು ಸಾಂಕೇತಿಕ ಒಂದು 7 ಜನರಿಗೆ ಇವತ್ತು ನಾವು 10,000 ರೂಪಾಯಿ ಚೆಕ್ಕನ್ನು ವಿತರಣೆ ಮಾಡಿ.